ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬಿ ಜೆ ಪಿಗೆ ಮತ್ತೊಂದು ಬಿಗ್ ಶಾಕ್ ಕೊಡಲಿದೆಯಾ ಕೈಪಾಳಿಯ ಈ ಆಪರೇಷನ್ ಮೂಲಕ ಬಿ ಜೆ ಪಿಯ ಒಬ್ಬ ಪ್ರಭಾವಿ ನಾಯಕನಿಗೆ ಕೈ ಸ್ಕೆಚ್ ಹಾಕಿರೋದು ಈಗ ಕುತೂಹಲ ಕಾರಣ ಆಗಿದೆ ಪ್ರಬಲ ರಾಜಕೀಯ ಬ್ಯಾಕ್ಗ್ರೌಂಡ್ ಇರುವಂತಹ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ನಾಯಕನನ್ನು ಕರ್ಕೊಂಡು ಬರುವ ಮೆಗಾ ಪ್ಲಾನ್ ಈಗ ನಡೀತಾ ಇದೆ ಕಾಂಗ್ರೆಸ್ನಿಂದ ಎಂ ಪಿ ಎಲೆಕ್ಷನ್ನಲ್ಲಿ ನಲ್ಲಿ ಇವ್ರ ಅಭ್ಯರ್ಥಿ ಆಗೋದು ಕೂಡ ಗ್ಯಾರಂಟಿನ ಎಲ್ಲ ಮಾತುಕತೆ ಫೈನಲ್ ಆಗಿಬಿಟ್ರೆ ಅದು ಕೂಡ ದೊಡ್ಡ ನಾಯಕನನ್ನ ಮಣಿಸೋದಿಕ್ಕೆ ಈಗ ಯಡಿಯೂರಪ್ಪನವ್ರಿಗೂ ಶುರು ಆಯ್ತಾ ಟೆನ್ಷನ್ ಕೈ ಆಪರೇಷನ್ ಬಿಸಿ ತಟ್ಟಲಿದೆಯಾ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪತ್ತೆ ಎಸ್ ವೀಕ್ಷಕ್ರೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭರ್ಜರಿ ಆಪರೇಷನ್ ಒಂದು ವರ್ಷಕ್ಕೂ ಮೊದಲೇ ಶುರುವಾದಂಥ ಆಪರೇಷನ್ ಹಂತ ಹಂತದಲ್ಲೂ ಫಲ ಕೊಡ್ತಾ ಬಂತು ತುಂಬ ಜನ ಶಾಸಕರು ಬಂದರು ಮಾಜಿ ಶಾಸಕರು ಬಂದರು ಮಾಜಿ ಮುಖ್ಯಮಂತ್ರಿಗಳು ಬಂದರು ಮಾಜಿ ಡಿ ಸಿ ಎಮ್ ಬಂದರು ಕೊನೆಗೆ ಕೈ ಬಿ ಜೆ ಪಿಯ ವಿರುದ್ಧ ಭರ್ಜರಿಯಾಗಿ ಅಲೆ ಎಬ್ಬಿಸುವಲ್ಲಿ ಯಶಸ್ವಿಯಾಯಿತು ಈ ಗ್ಯಾರಂಟಿಯಷ್ಟೇ ದೊಡ್ಡ ಮಟ್ಟದಲ್ಲಿ ಲಾಭ ಕೊಟ್ಟಿರೋದು ಈ ಎಲೆಕ್ಷನ್ನಲ್ಲಿ ಆಪರೇಷನ್ ಹಸ್ತ ಇದೇ ಫಾರ್ಮುಲಾವನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಳವಡಿಸಿಕೊಳ್ಳೋದಿಕ್ಕೆ ಕೈಪಾಳಿ ಈಗ ಸಿದ್ಧತೆ ಮಾಡಿಕೊಳ್ತಾ ಇದೆ ಒಂದು ಅಭ್ಯರ್ಥಿಗಳ ಕೊರತೆ ಇದೆ ಕಾಂಗ್ರೆಸ್ಗೆ ಒಂದು ಏಳೆಂಟು ಕ್ಷೇತ್ರಗಳನ್ನು ಬಿಟ್ಟರೆ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇರೋದು ಕಡಿಮೆ ಹೊರಗಡೆಯಿಂದ ಕರ್ಕೊಂಡು ಬರಬೇಕು ಇಲ್ಲ ಅಚ್ಚರಿಯ ಎಂಟ್ರಿ ಯಾವುದೋ ಬೇರೆ ಬೇರೆ ಕ್ಷೇತ್ರಗಳ ಪ್ರಭಾವಿಗಳು ಇಲ್ಲ ಪ್ರಭಾವಿ ರಾಜಕಾರಣಿಗಳ ಕುಟುಂಬಸ್ಥರನ್ನೇ ನಿಲ್ಲಿಸಿ ಗೆಲ್ಲಿಸೋದು ಈಗ ಸಿದ್ದು ಟೀಮ್ನ ಪ್ಲ್ಯಾನ್ ಆಗಿದೆ ಇದರ ಮಧ್ಯೆ ಈಗ ಚುರುಕು ಪಡ್ಕೊಂಡಿರುವಂಥ ಕಾರ್ಯಾಚರಣೆ ಈಗಾಗಲೇ ಶಿವಮೊಗ್ಗದಲ್ಲಿ ಈ ಬಾರಿ ಒಳ್ಳೆ ಸಾಧನೆ ಮಾಡಿರುವಂಥ ಕೈಪಾಳಿಯ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರಿಗೆ ಶಾಕ್ ಕೊಡಲಿದೆಯಾ ಬಿ ವೈ ರಾಘವೇಂದ್ರ ಮಣಿಸೋದಿಕ್ಕೆ ಬಿಗ್ ಪ್ಲಾನ್ ಒಂದು ರೆಡಿ ಆಗಿದೆಯಾ ಶಿವಮೊಗ್ಗ ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವರು ಬಿ ಎಸ್ ವೈ ಫ್ಯಾಮಿಲಿ ವಿರುದ್ಧ ಎಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕೋದೇ ಇಲ್ವಪ್ಪ ಅನ್ನುವಂಥ ಗಂಭೀರ ಆರೋಪವೂ ಇದೆ ಇದರ ನಡುವೆ ಈ ಬಾರಿ ಗೇಮ್ ಚೇಂಜ್ ಆಗತ್ತಾ ಇಲ್ಲಿವರೆಗೆ ಕೇಳಿ ಬರ್ತಾ ಇದ್ದಿದ್ದು ಗೀತಾ ಶಿವರಾಜ್ ಕುಮಾರ್ ಅವರು ನಿಲ್ಲಬಹುದು ಅಂತ ಸಿದ್ದರಾಮಯ್ಯನವ್ರನ್ನೂ ಭೇಟಿಯಾದರು ಒಂದು ಸುತ್ತಿನ ಮಾತುಕತೆ ಆಯಿತು ಶಿವರಾಜ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಭರ್ಜರಿಯಾಗಿ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ದು ಎಲ್ಲ ಮಧು ಬಂಗಾರಪ್ಪ ಅವ್ರಿಗೊಂದು ಗಿಫ್ಟ್ ಆಗಿ ಸಿಗಬಹುದಾ ಟಿಕೆಟ್ ಸಿಗಬಹುದಾ ಗೀತಾ ಶಿವರಾಜ್ ಕುಮಾರ್ಗೆ ಅನ್ನೋ ಲೆಕ್ಕಾಚಾರ ಕಂಡು ಬಂತು ಆದರೆ ಬಿ ವೈ ರಾಘವೇಂದ್ರ ವಿರುದ್ಧ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ ಅವರು ಗೆದ್ದು ಬರೋದು ಸುಲಭದ ಮಾತಲ್ಲ ಬೇರೆ ಯಾರಾದರೂ ಆಗಿದ್ದರೆ ಒಳ್ಳೆ ಫೈಟ್ ಆಗ್ತಿತ್ತೇನೋ ಆದರೆ ರಾಘವೇಂದ್ರ ಅವ್ರನ್ನ ಮಣಿಸೋದು ಅಲ್ಲಿ ಆಗಲ್ಲ ಅನ್ನುವ ರಿಪೋರ್ಟ್ ಕೈ ಸೇರಿದೆ ಸುಲಭ ಇಲ್ಲ ಗೀತಾ ಶಿವರಾಜ್ ಕುಮಾರ್ಗೆ ಕೊಟ್ಟರೆ ಅನ್ನೋದು ಒಂದು ಕ್ಷೇತ್ರ ನಮಗೆ ಪಡ್ಕೊಳ್ಳೋ ಥರ ಇದೆ ಅವಕಾಶ ಇದೆ ಅಲ್ಲಿ ಯಾಕೆ ಕಳ್ಕೊಳ್ಬೇಕು ಅನ್ನೋ ಒತ್ತಡ ಸೃಷ್ಟಿಯಾಗಿರೋದು ಈ ಸಲ ಒಂದೊಂದು ಕ್ಷೇತ್ರ ಕೂಡ ಬಹಳ ಮುಖ್ಯ ಕಾಂಗ್ರೆಸ್ ಪ್ರತಿಷ್ಠೆ ಸಿದ್ದರಾಮಯ್ಯವ್ರಿಗೂ ಪ್ರತಿಷ್ಠೆ ಇದು ಅತಿ ಹೆಚ್ಚು ಗೆಲ್ಲಿಸ್ಕೊಡ್ಬೇಕು ಅನ್ನೋದು ಯಾಕಂದರೆ ಶಿವಮೊಗ್ಗದಲ್ಲಿ ಈ ಬಾರಿ ಒಳ್ಳೆ ಅವಕಾಶ ಇತ್ತು ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಟ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದರೆ ಸಿಡ್ದದ್ದು ಹೋದ್ರು ಹೊರಗಡೆ ಅದೇ ಥರ ವಿಜಯೇಂದ್ರಗೆ ಬಿಸಿ ಮುಟ್ಟಿಸೋಲ್ಲೂ ಯಶಸ್ವಿ ಆದರು ಅಷ್ಟರ ಮಟ್ಟಿಗೆ ಆ ಭಾಗದಲ್ಲಿ ಕೈಗೆ ಬಲ ಇದೆ ಅದನ್ನು ಅಂದುಕೊಂಡಂಗೆ ಮಾಡೋಕ್ಕಾಗ್ತಿಲ್ಲ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಹಂತಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಮಧು ಬಂಗಾರಪ್ಪ ಅವ್ರ ಕೊಡುಗೆನೂ ಇದೆ ಶಿವಮೊಗ್ಗದಲ್ಲಿ ಕೈ ಬಲ ಹೆಚ್ಚಿಸ್ಕೊಂಡಿರೋದ್ರ ಹಿಂದೆ ಈಗ ಎಂ ಪಿ ಎಲೆಕ್ಷನ್ನ ಗೆಲ್ಲೋದಿಕ್ಕೆ ಅಚ್ಚರಿ ಅಭ್ಯರ್ಥಿಯೊಬ್ಬರ ಎಂಟ್ರಿ ಆಗಲಿದೆಯಾ ಅದು ಕೂಡ ಬಿ ಜೆ ಪಿಯಿಂದ ಎಸ್ ಬೇರೆ ಯಾರು ಅಲ್ಲ ಕುಮಾರ್ ಬಂಗಾರಪ್ಪ ಅದೇ ಫ್ಯಾಮಿಲಿ ಗೀತಾ ಶಿವರಾಜ್ ಕುಮಾರ್ ಅವರಲ್ಲ ಅವರ ಸಹೋದರ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಅಚ್ಚರಿ ಅನ್ಸಿದ್ರು ಕೂಡ ಇಂಥ ಪ್ರಯತ್ನ ಆಗ್ತಿರೋದು ಸತ್ಯ ಮಧು ಬಂಗಾರಪ್ಪ ಅವ್ರಿಗೂ ಕುಮಾರ್ ಬಂಗಾರಪ್ಪ ಅವ್ರಿಗೂ ಆಗಲ್ಲ ಗೊತ್ತಿರೋದೆ ಎದುರು ಬದು ನಿಂತು ಬಡದಾಡ್ಕೊಂಡವರು ಒಂದೇ ಪಕ್ಷದಲ್ಲಿರ್ತಾರ ಕಷ್ಟ ಅನ್ಸಿದ್ರು ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಅಲ್ಲ ಪಕ್ಷದ ಹಿತ ದೃಷ್ಟಿಯಿಂದ ಮಧು ಬಂಗಾರಪ್ಪ ಅವ್ರನ್ನ ಒಪ್ಪಿಸಬಹುದು ನಾಳೆ ವರಿಷ್ಠರು ಸುಮ್ಮನೆ ರೀ ಸಮಾಧಾನವಾಗಿರಿ ನಿಮ್ಗೆ ಸ್ಥಾನಮಾನ ಸಿಕ್ಕಿದೆಯಲ್ವಾ ಯಾಕೆ ತಲೆ ಕೆಡಿಸ್ಕೊತಿರಿ ಅವ್ರನ್ನ ಕೇಂದ್ರಕ್ಕೆ ಕಳಿಸೋಣ ಎಂ ಪಿ ಆಗಿ ನಿಮ್ಮಪಾಡಿ ನೀವು ಆರಾಮಾಗಿ ರಾಜ್ಯದಲ್ಲಿ ಇರಿ ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡಬಹುದು ಗೊತ್ತಿಲ್ಲ ಸದ್ಯ ಮೀಟಿಂಗ್ಗಳಾಗ್ತಿವೆ ಕುಮಾರ್ ಬಂಗಾರಪ್ಪ ಅವ್ರಿಗೂ ಒಂದು ಹಂತಕ್ಕೆ ಇಷ್ಟ ಇದೆ ಬಟ್ ಯಡಿಯೂರಪ್ಪನವ್ರು ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕಿಲ್ಲ ಬಿ ಎಸ್ ವೈ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಕುಮಾರ ಬಂಗಾರಪ್ಪ ಅವರು ಕುಮಾರ್ ಬಂಗಾರಪ್ಪ ಅವರು ಏನಾದರೂ ಕಾಂಗ್ರೆಸ್ಗೆ ಹೋಗಿ ಬಿ ವೈ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಕಷ್ಟ ಆಗತ್ತೆ ಅನ್ನೋದು ಯಡಿಯೂರಪ್ಪನವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ಕೊನೆಗೆಲ್ಲ ಸರಿ ಮಾಡಿ ಅಣ್ಣ ತಮ್ಮ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನಿಂತು ಕೈ ಬೀಸೋ ಥರ ಮಾಡಿದರೆ ಈಡಿಗ ಮತಗಳು ಒಳೆಯಲಾಗ ಒಂದೇ ಕಡೆ ಸೇರಿ ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗತ್ತೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ವಿರೋಧಿಗಳಿದ್ದಾರಲ್ಲ ಬೇರೆ ಈಗ ಆಯ್ಕೆಯಾಗಿರುವಂಥ ಶಾಸಕರಿರ್ಬಹುದು ಈಶ್ವರಪ್ಪನವ್ರು ಇರಬಹುದು ಬಹಳಷ್ಟು ಜನ ಬಿ ಎಸ್ ವೈ ಪ್ರಾಬಲ್ಯ ಮುರಿಯೋಣ ಒಂದ್ಸಲ ಅಂತ ಕಾಯುತ್ತಾ ಇರೋರು ಇದ್ದಾರೆ ಅಂಥವರ ಬಲವೂ ಒಳಗೊಳಗೆ ಸಿಗಬಹುದು ಯಾರಿಗೆ ಗೊತ್ತು ಹೇಳೋಕ್ಕಾಗಲ್ವಲ್ಲ ರಾಜಕಾರಣದಲ್ಲಿ ಸೊ ಇವೆಲ್ಲ ಕಾಂಗ್ರೆಸ್ಗೆ ಪೂರಕವಾಗಿ ಕೂಡು ಬಂದರೆ ಮಧುಕುಮಾರ್ ಬಂಗಾರಪ್ಪ ಇಬ್ಬರೂ ಕೂಡ ಒಟ್ಟಿಗೆ ಹೊರನೋಟಕ್ಕಾದರೂ ಒಂದಾದರೆ ಸಾಕು ಕಾಂಗ್ರೆಸ್ಗೆ ಭರ್ಜರಿಯಾಗಿ ಅಲ್ಲಿ ಮತಗಳು ಬರ್ತಾವೆ ಅನ್ನೋ ಲೆಕ್ಕ ಈಗಾಗಲೇ ಕಾಗೋಡು ತಿಮ್ಮಪ್ಪನವರು ಕುಮಾರ್ ಬಂಗಾರಪ್ಪ ಅವ್ರನ್ನ ಸೆಳೆಯೋದಕ್ಕೆ ಮೀಟಿಂಗ್ ಮಾಡಿದ್ದಾರೆ ಸುದ್ದಿ ಓಡಾಡ್ತಿದೆ ಕೆಲವು ಫೋಟೋಗಳು ಓಡಾಡ್ತಿವೆ ಅದೆಲ್ಲ ಹಳೆ ಫೋಟೋ ರೀ ಅಂತ ಹೇಳ್ತಿದ್ದಾರೆ ಬಟ್ ಕಾಂಗ್ರೆಸ್ ನಾಯಕರೇ ಸ್ಥಳೀಯರು ಹೇಳ್ತಿರೋದು ಆಗಿವೆ ಅಂತ ಕಾಗೋಡು ತಿಮ್ಮಪ್ಪನವರೇ ಕುಮಾರ್ ಬಂಗಾರಪ್ಪ ಅವ್ರು ಬಂದರೆ ಈಗಲೇ ಬರಲಿ ಓಡಾಡಲಿ ಶುರು ಮಾಡಲಿ ಅವ್ರು ಎಂ ಪಿ ಎಲೆಕ್ಷನ್ಗೆ ತಯಾರಿ ನಮ್ದೇನು ಆಬ್ಜೆಕ್ಷನ್ ಇಲ್ಲ ಅಂತಿದ್ದಾರೆ ಬೇಜಾರಿದೆ ಅಲ್ಲಿ ಎನ್ ವೈ ಗೋಪಾಲಕೃಷ್ಣ ಅವ್ರಿಗೆ ಎದ್ರು ಮಗಳಿಗೆ ಟಿಕೆಟ್ ಸಿಗಲಿಲ್ಲ ಕೊನೆಗೆ ಅವ್ರನ್ನೇ ಸೆಳಕೊಂಡ್ರು ಇಂಥದ್ದೆಲ್ಲ ಬೆಳವಣಿಗೆಗಳು ಕೈಪಾಳ್ಯವನ್ನು ಕಂಗೆಡಿಸಿದೆ ಕಾಗೋಡು ತಿಮ್ಮಪ್ಪನವ್ರಿಗೂ ಅಲ್ಲೊಂದು ಪ್ರತಿಷ್ಠೆ ಇದೆ ಕುಮಾರ್ ಬಂಗಾರಪ್ಪ ಅವರು ಬಂದರೆ ಸ್ವಾಗತ ನಮಗೊಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕು ಅನ್ನೋದು ಕೈಪಾಳ್ಯದ ಲೆಕ್ಕಾಚಾರ ತುಂಬ ಜನ ಆಹ್ವಾನ ಕೊಡ್ತಿದ್ದಾರೆ ಲೋಕಲ್ಲಾಗಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಕರ್ಕೊಳ್ಳೋದಕ್ಕೆ ಈಗಲ್ಲ ಸುಮಾರು ದಿನಗಳಿಂದನೇ ಪ್ರಯತ್ನ ಆಗ್ತಿದೆ ಸೊ ಇದೆಲ್ಲ ವರ್ಕೌಟ್ ಆದರೆ ಆಗಬೇಕಂದ್ರೆ ಮಧು ಬಂಗಾರಪ್ಪ ಒಪ್ಪಬೇಕು ಮೊದಲನೇದಾಗಿ ಒಪ್ಪಿಸಬಹುದು ಕೊನೆಕ್ಷಣದಲ್ಲಿ ಗೊತ್ತಿಲ್ಲ ಇದೆಲ್ಲ ಗೊತ್ತಾಗಿಯೇ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಬಂದಿದ್ರ ನೋಡಿ ನಮ್ಗೆ ಅವಕಾಶ ಕೊಡಿ ಅನ್ನೋ ಚರ್ಚೆ ಏನಾದರೂ ಆಯಿತಾ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಜೊತೆ ಅವತ್ತು ಮಾತುಕತೆ ಆಗಿತ್ತು ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಶಿವರಾಜ್ ಕುಮಾರ್ ದಂಪತಿ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣ ಆಗಿದೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಒಟ್ನಲ್ಲಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಕರ್ಕೊಳ್ಳುವ ಪ್ಲ್ಯಾನ್ ಜೋರಾಗಿನೇ ನಡೀತಾ ಇದೆ ಎಂ ಪಿ ಎಲೆಕ್ಷನ್ಗೆ ಅವ್ರನ್ನ ನಿಲ್ಲಿಸಬೇಕು ಕಾಂಗ್ರೆಸ್ಸಲ್ಲೇ ಇದ್ದವರು ಮಿನಿಸ್ಟರ್ ಆಗಿದ್ರು ಎಸ್ ಎಂ ಕೃಷ್ಣ ಅವರ ಗೌರ್ಮೆಂಟಲ್ಲಿ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಈಗ ಇದಾಗಿ ಬಿಟ್ರೆ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಟೆನ್ಷನ್ ಶುರುವಾಗೋದು ಗ್ಯಾರಂಟಿ ಯಡಿಯೂರಪ್ಪನವರು ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ತಾರಾ ಅದು ಇದ್ದೇ ಇದೆ ಆದರೂ ರಾಘವೇಂದ್ರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ತಂದಿಡಬಲ್ಲರು ಕುಮಾರ್ ಬಂಗಾರಪ್ಪ ಕೈಬಲ ಸೇರಿದಲ್ಲಿ ಅನ್ನೋದಂತೂ ಇದ್ದೇ ಇದೆ ಸೊ ಬಿ ಎಸ್ ವೈಗೆ ಟೆನ್ಷನ್ ತಂದಿದೆಯಾ ಈ ಮಹತ್ವದ ಬೆಳವಣಿಗೆ ಮತ್ತೊಂದು ಆಪ್ರೇಷನ್ ಮೂಲಕ ಬಿಸಿ ಮುಟ್ಟಿಸಲಿದೆಯಾ ಕಾಂಗ್ರೆಸ್ ಬಹಳಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನಿತರನ್ನು ಸ್ಥಾನಮಾನ ವಂಚಿತರನ್ನು ಸೆಳ್ಕೊಳ್ಳೋಕೆ ಈಗ ಕೈಪಾಳ್ಯ ಮುಂದಾಗ್ತಿರೋದು ಬಿ ಜೆ ಪಿಗೆ ಒಂದು ವರ್ಷ ಇರೋವಾಗಲೇ ಲೋಕಸಭೆ ಟೆನ್ಷನ್ ತಂದಿಟ್ಟಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪತ್ತೆ ಥ್ಯಾಂಕ್ ಯು